ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ತೇಳು ಸಂಖ್ಯೆ ನೂರ ಎಂಟು ಆಗ ಅವರು ಬೇಡುವುದರೊಳಗೆ ಸದುತ್ತರವನ್ನು ದಯಪಾಲಿಸುವೆನು ಅವರು ಇನ್ನೂ ಮಾತನಾಡುತ್ತಿರುವಾಗಲೇ ನಾನು ಕೇಳಿಸಿಕೊಳ್ಳುವೆನು ಏಷಾಯ ಅರವತ್ತೈದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಕೇಳುವವನು ಮೊದಲು ತನ್ನನ್ನೇ ಶುದ್ಧೀಕರಿಸಿಕೊಂಡು ತನ್ನ ಹೃದಯದ ಕಪಟವನ್ನು ತೆಗೆದುಹಾಕದೇ ಇರುವುದರಿಂದ ಎಷ್ಟೊಂದು ಪ್ರಾರ್ಥನೆಗಳು ಕೇಳಲ್ಪಟ್ಟಿಲ್ಲ ಅಥವಾ ತಡೆಯಾಗಿ ಅಡಚಣೆಗೆ ಒಳಪಟ್ಟಿವೆ ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂದು ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ ಅಂದರೆ ನೀವು ಸ್ವಾರ್ಥಕ್ಕಾಗಿ ಕೇಳುತ್ತೀರಿ ಮತ್ತು ದೇವರ ಚಿತ್ತಕ್ಕೆ ಅನುಸಾರವಾಗಿ ಕೇಳುವುದಿಲ್ಲ ಎಂದರ್ಥ ಆದರೆ ಶಿಕ್ಷಿಸಿ ಸುಧಾರಿಸಲ್ಪಟ್ಟವನಿಗೆ ಮತ್ತು ಪವಿತ್ರೀಕರಿಸಲ್ಪಟ್ಟವನಿಗೆ ತಾನು ಬೇಡುವುದರೊಳಗೆ ಹೃದಯದ ಅಭಿಲಾಷೆಯನ್ನು ಓದಿ ಅದು ಬಾಯಿಯ ಮಾತುಗಳ ರೂಪದಲ್ಲಿ ಅರಕೆ ಮಾಡುವ ಮೊದಲೇ ಸದುತ್ತರವನ್ನು ದಯಪಾಲಿಸುವೆನು ಕೇಳಿದ ಪ್ರಾರ್ಥನೆಗೆ ಉತ್ತರವನ್ನು ಬೇಗನೆ ಅಥವಾ ನಿಧಾನವಾಗಿ ಅವು ಸಿಗುವ ಹಾಗೆ ಘಟನೆಗಳನ್ನು ಕ್ರಮಪಡಿಸಲು ಆರಂಭಿಸಿ ಮತ್ತು ಅವರು ಹೇಳುತ್ತಿರುವಾಗಲೇ ಕೇಳಿಸಿಕೊಳ್ಳುತ್ತೇನೆ ಎಂದು ಸೂಚಿಸುತ್ತದೆ ಈ ಪ್ರವಾದನೆಯು ಸಾವಿರ ವರ್ಷದ ಯುಗಕ್ಕೆ ಅನುಗುಣವಾಗಿದ್ದರೂ ನಂಬಿಗಸ್ಥರಾದ ದೇವ ಜನರಿಗೆ ಈ ಯುಗದಲ್ಲೂ ಅದು ನಿಜವಾಗಿಯೇ ಇದೆ ಕಡೆಯ ಕಾಲದಲ್ಲಿ ತಾಳ್ಮೆಯುಳ್ಳ ಮಕ್ಕಳಿಗೂ ಆತನ ಪ್ರೀತಿಯ ದಯೆಯನ್ನು ತೋರಿಸುವ ದೇವರನ್ನು ಕೊಂಡಾಡಿರಿ